ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಬಲಿಷ್ಠ ರಾಷ್ಟ್ರದ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಪ್ರಮುಖ ಪುಷ್ಪಗಿರಿ ಯೋಜನಾಧಿಕಾರಿ ವಿನಿತಾ ಧನಂಜಯ ಅಭಿಪ್ರಾಯ ಹಾಸನ ನಗರದಲ್ಲಿ ಕ್ರಿಮಿನಲ್ಗಳ ದಮನ ಮಾಡಿ ಅಮಾಯಕರ ಮೇಲೆ ದಾಳಿ ಬೇಡ ಸಾರ್ವಜನಿಕರ ಮನವಿ ಇಂದು ಸಂಜೆ ಸುರಿದ ಭಾರಿ ಮಳೆಗೆ ಮನೆಗಳಿಗೆ ನುಗ್ಗಿದ ನೀರು ಕುಟುಂಬಸ್ಥರ ಪರದಾಟ ಬಲಿಷ್ಠ ರಾಷ್ಟ್ರದ ನಿರ್ಮಾಣದಲ್ಲಿ ಮಹಿಳೆಯರ ಕೊಡುಗೆ ಅಪಾರವಾಗಿದೆ ಎಂದು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ವಿನುತಾ ಧನಂಜಯ ಹೇಳಿದರು ತಾಲೂಕಿನ ಮದಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹೆಡೆಯಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘವನ್ನ ಉದ್ಘಾಟನೆ ನಡೆಸಿ ಸದಸ್ಯರಿಗೆ ದಾಖಲಾತಿಯನ್ನ ವಿತರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಣ್ಣಿಮೆ ದೈವತ್ವದ ಹಿರಿಮೆ ನೀಡಿದ್ದು 12ನೇ ಶತಮಾನದ ಬಸವಾದಿ ಶರಣರು ಅಂತೆಯೇ ಸಮಾಜದ ಪ್ರತಿ ಮಹಿಳೆಯರು ಕೂಡ ಸ್ವಾವಲಂಬಿ ಬದುಕಿನ ಮೂಲಕ ಸ್ವಾಭಿಮಾನದ ಬದುಕಿಗೆ ಪೂಜ್ಯ ಪುಷ್ಪಗಿರಿ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು 2020 ರಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಸಂಸ್ಥೆಯ ಪ್ರಮುಖ ಉದ್ದೇಶ ಪಟ್ಟಣ ಮತ್ತು ಗ್ರಾಮೀಣ ಮಹಿಳೆಯರು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ವಉದ್ಯೋಗವನ್ನು ಆರಂಭಿಸಬೇಕಿದೆ ಆ ಮೂಲಕ ಸ್ವಾವಲಂಬಿ ಬದುಕಿಗೆ ಪೂರಕವಾಗುತ್ತದೆ ಎಂದು ತಿಳಿದ ಪೂಜ್ಯ ಜಗದ್ಗುರುಗಳು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಕೌಶಲ್ಯ ತರಬೇತಿ ಸ್ವಉದ್ಯೋಗ ಪರಿಕಲ್ಪನೆ ಗುಡಿ ಕೈಗಾರಿಕೆ ಮಹತ್ವ ಹೀಗೆ ನಾನಾ ವಿಷಯದಲ್ಲಿ ತರಬೇತಿ ನೀಡಲಾಗುತ್ತಿದೆ ಎಂದರು ಸರ್ ನಮಸ್ತೆ ಇಲ್ಲಿದೆ ಬಂದಿರೋದಕ್ಕೆ ನನ್ನ ನಮಸ್ಕಾರಗಳು ಏನಂದ್ರೆ ಸರ್ ಮೇಡಂ ಫಸ್ಟ್ ಬಂದು ಸಂಘ ಓಪನ್ ಮಾಡಿ ನಮಗೆ ಅಂತಂದ್ರು ಯಾರು ಮುಂದೆ ಬರ್ತಾ ಇರಲಿಲ್ಲ ಸಂಘ ಮಾಡೋಕೆ ಅಂತವ ಅಂತ ಆಮೇಲೆ ಒಂದ ಸಲ ಸಂಘ ಮಾಡಿದೆಲ್ಲ ಮಾಡೋಗಿದ್ವಿ ಮತ್ತೆ ಬೇಡ ಫಂಕ್ಷನ್ ಗೆಲ್ಲ ಕರೀತಾರೆ ಹಂಗೆ ಹಿಂಗೆ ಅಂತ ಅಂತ ಇದ್ದರು ಮತ್ತೆ ಮೇಡಂ ಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಬಂದು ಸಂಘ ಮಾಡ್ತೀವಿ ಅಂತ ಎಲ್ಲ ಒಂದು ಸೇರಿ 20 ಜನನು ಮತ್ತೆ ಸಂಘ ಮಾಡಿದ್ವಿ ಮೇಡಂ ಬಂದು ಹೇಳಿದ ಮೇಲೆ ಇವಾಗ ಮತ್ತೆ ಸಂಘ ಮಾಡಬೇಕು ಅಂತ ಆಸಕ್ತಿ ಬಂತು ನಮಗೆಲ್ಲವ ಅದು ಟ್ರೈನಿಂಗ್ ಕೊಡ್ತೀನಿ ಮಹಿಳೆಯರು ಮುಂದೆ ಬರಬೇಕು ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಜನ ಹಿಂದೆ ಉಳಿದಿದ್ದಾರೆ ಅವರನ್ನು ಹೆಂಗೆ ಮುಂದೆ ತರೋದು ಅಂತ ಮೇಡಂ ಸಖತ್ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೂ ನಾವು ಸಹಕರಿಸಬೇಕು ಅಂತ ಅನ್ಕೊಂಡಿದ್ದೀವಿ ಇವಾಗ ಮುಂದಿನ ತಿಂಗಳಿಂದ ಮೇಡಂ ಎಲ್ಲ ಮಾಹಿತಿ ಕೊಟ್ಟು ಏನೋ ಮುಂದೆ ತರ್ತೀವಿ ನಿಮ್ಮನ್ನ ಅಂತ ಅಂದಿದ್ದಾರೆ ಈ ಹಳ್ಳಿಯಲ್ಲಿ ಸಾಮಾನ್ಯ ಡನೈಕ್ ಹಳ್ಳಿಯಲ್ಲ ತುಂಬಾ ಹಿಂದೆ ಉಳಿದಿದ್ದಾರೆ ಅದನ್ನ ಮೇಡಂ ಕಡೆಯಿಂದ ನಾವು ಮುಂದೆ ಬರ್ತೀವಿ ಅಂತ ಅನ್ಕೊಂಡಿದ್ದೀವಿ ಮೇಡಂ ಏನಾರ ಒಂದು ನಮಗೆ ತರಬೇತಿ ಕೊಟ್ಟು ಯಾದಾರು ಒಂದು ಮಾಡಿ ಪಂಕಿದವ ಅಂತ ಅಂತಂದ್ರೆ ಅದನ್ನ ಮಾಡಕ್ಕೆ ಯಾದಾರ ಒಬ್ಬರಲ್ಲ ನಾವು 40 ಜನರ ಮುಂದೆ ಬಂದೇ ಬರ್ತೀವಿ ಅದನ್ನ ಮೇಡಂ ಸಹಕಾರ ನಮಗೆ ಇರಬೇಕು ಅದಿಂದಾಗಿ ಪೂಜ್ಯರುಗಳು ಸಹ ಸಹಕರಿಸ್ತಾರೆ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಮಹಿಳಾ ಸದಸ್ಯರಾದ ಅಶ್ವಿನಿ ಸುವರ್ಣ ಹೊನ್ನಮ್ಮ ಚಂದ್ರಕಲಾ ಭಾರತಿ ಇಂದಿರಾ ಪುಷ್ಪ ಸೇರಿದಂತೆ ಇತರರು ಹಾಜರಿದ್ದರು ನಗರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಆದರೆ ಅಮಾಯಕರ ಮೇಲೆ ದಾಳಿ ಮಾಡುವುದು ಬೇಡ ರಕ್ಷಿಸಬೇಕೆಂದು ಯಂಗ್ ಇಂಡಿಯಾ ಯೂತ್ ಅರಗಣಿಕೇಶನ್ನ ಅಧ್ಯಕ್ಷ ಫಿರೋಜ್ ಪಾಷಾ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ನಗರದ ಎಪಿಜೆ ಅಬ್ದುಲ್ ಕಲಾಂ ರಸ್ತೆ ಪೆನ್ಷನ್ ಮೊಹಲ್ಲಾ ಅಮೀರ್ ಮೊಹಲ್ಲಾ 80 ಫೀಟ್ ರಸ್ತೆ ಸೇರಿದಂತೆ ವಿವಿಧೆಡೆ ಭಾಗಗಳಲ್ಲಿ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯ ಪೊಲೀಸರು ಅಮಾಯಕರ ಮೇಲೆ ದಾಳಿ ಮಾಡಿ ಅವರ ನಡುವೆ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ ನಗರದಲ್ಲಿ ಇತ್ತೀಚೆಗೆ ಪೆನ್ಷನ್ ಮೊಹಲ್ಲಾ ಪೊಲೀಸರಿಂದ ರಸ್ತೆ ಬದಿ ಇರುವ ಟೀ ಕ್ಯಾಂಟೀನ್ಗಳಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬಂದು ಕುಳಿತಿರುವ ಅಮಾಯಕರನ್ನ ಎಳೆದುಕೊಂಡು ಹೋಗಿ ರಾತ್ರಿ 12 ಗಂಟೆವರೆಗೂ ಕೂರಿಸಿಕೊಂಡು ಕಿರುಕುಳ ನೀಡಿದ್ದಾರೆ ಎಂದು ದೂರಿದರು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಪೊಲೀಸರ ಕಾರ್ಯ ಶ್ಲಾಘನೀಯ ಆದರೆ ಆರೋಪಿಗಳಿಗೆ ಬಲೆ ಬೀಸುವ ಬರದಲ್ಲಿ ಅಮಾಯಕರಿಗೆ ನೀಡುವ ಕಿರುಕುಳದಿಂದ ಅವರ ಕುಟುಂಬದ ಸದಸ್ಯರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದರು ಪೆನ್ಷನ್ ಮೊಲ್ಲಾ ಅಮೀರ್ ಮೊಲ್ಲಾ ಹಾಗೂ ಎ ಪಿ ಜೆ ಅಬ್ದುಲ್ ಕಲಾಂ ರಸ್ತೆ 80 ಫೀಟ್ ರೋಡು ಇಲ್ಲಿ ಪೊಲೀಸರು ಪೆನ್ಷನ್ ಮೊಲ್ಲಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಎಲ್ಲ ಕ್ಯಾಂಟೀನ್ಗಳಿಗೂ ದಾಳಿ ಮಾಡಿಸ್ತಾ ಇದ್ದಾರೆ ಏನಂತ ಹೇಳ್ಬಿಟ್ಟು ಮಟ್ಕ ಆಡ್ತಾವ್ರೆ ಲೂಡೋ ಆಡ್ತಾವ್ರೆ ಗಾಂಜಾ ಸಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇರೋದು ನಮಗೆ ಒಪ್ಪಿಗೆ ಇದೆ ಸರ್ ಈಗ ಸರ್ಕಾರ ಮಧು ಸರ್ ಆಗಿರ್ಬೋದು ಈಗ ಎಸ್ ಪಿ ಆಗಿರೋಂಥ ಹರಿರಾಮ್ ಶಂಕರ್ ಸರ್ ಆಗಿರ್ಬೋದು ಅವರೆಲ್ಲ ಇನ್ಸ್ಪಿರೇಷನ್ ಬಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸುಮ್ಮನೆ ಈಗ ಡೈಲಿ ದುಡಿಮೆ ತಿನ್ನೋರು ಡೈಲಿ ಬಂದ್ಬಿಟ್ಟು ಈಗ 500 ರೂಪಾಯಿನೋ 1000 ರೂಪಾಯಿನೋ ದುಡಿಮೆ ಮಾಡ್ಕೊಂಡು ಗುಜರಿ ವ್ಯಾಪಾರ ಮಾಡ್ಕೊಂಡು ಕ್ಯಾಂಟೀನ್ ಅಲ್ಲಿ ವ್ಯಾಪಾರ ಒಂದ್ಸ 5 ನಿಮಿಷ ಬಂದು ಕೂತ್ಕೊಂಡು ಒಂದ್ ಸ್ವಲ್ಪ ಟೀ ಕುಡ್ಕೊಂಡು ವ್ಯಾಪಾರದ ಬಗ್ಗೆ ಮಾತಾಡೋಣ ಅಂತ ಕೂತಿರೋರ್ನೆಲ್ಲ ಎಳ್ಕೊಂಡು ಹೋಯ್ತಾರೆ ಯಾರು ಏನು ಕೇಳ್ತಾ ಇಲ್ಲ ಈ ಮೊದ್ಲು ಏನ್ ಮಾಡ್ತಾವ್ರೆ ಬಂದ್ಬಿಟ್ಟು ನೀವು ಇನ್ಫಾರ್ಮೇಶನ್ ಕೊಡಿ ಅದ್ ಕೊಡಿ ಇದ್ ಕೊಡಿ ಅಂತ ಏನು ಹೇಳ್ತಾ ಇಲ್ಲ ಸುಮ್ಮನೆ ಈಗ 5 ನಿಮಿಷ ಬಂದು ಕೂತಿರೋರ್ನೆಲ್ಲ ಎಳ್ಕೊಂಡು ಹೋಯ್ತಾವ್ರೆ ಅದಕ್ಕೋಸ್ಕರ ನಮ್ಮ ಎಸ್ ಪಿ ಸಾಹೇಬ್ರಲ್ಲಿ ಒಂದು ಮನವಿ ಮಾಡ್ಕೊಳತ್ತೇನಂತ ಹೇಳ್ಬಿಟ್ಟು ಹೇಳಿದ್ರೆ
ಈಗ ಮಟ್ಕ ಆಡ್ತಾ ಇರೋರನ್ನ ಈಗ ಗಾಂಜಾ ಸೇಲ್ ಮಾಡ್ತಾ ಇರೋರು ಎಲ್ಲಾರು ಅವರು ಪರಿಚಯ ಮಾಡ್ಕೊಂಡು ಎಲ್ಲಿದ್ದಾರೆ ಯಾವ ತರ ಎಲ್ಲಿ ವ್ಯಾಪಾರ ಮಾಡ್ತಾವ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗ ಮಟ್ಕ ಆಡ್ತಾ ಇರೋರ ನಮಗೆ ಫೋನ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಈ ತರ ಇಂಥ ಜಾಗದಲ್ಲಿ ಅವ್ರು ಇದಾರೆ ಬನ್ನಿ ಹಿಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಈಗ ಸುಮ್ ಸುಮ್ನೆ ಬಂದ್ಬಿಟ್ಟು ಕ್ಯಾಂಟೀನ್ ಕಡೆಗೆಲ್ಲ ಮಾಯಕರು ಸರ್. ಈಗ ನೀವು ಅಂತೀರೋ ಮೊನ್ನೆ ಒಂದು ಹೇಳ್ಕೊಂಡವ್ರೆ ಸ್ಟೂಡೆಂಟ್ಸ್ ಒಂದ್ ಮೂರ್ ಜನ ಸ್ಟೂಡೆಂಟ್ಸ್ ನ ಹೇಳ್ಕೊಂಡವ್ರೆ ಏನಕ್ಕಪ್ಪ ಹೇಳ್ಕೊಂಡೋದ್ರು ಅಂತ ಸರ್ ನಾವು 5 ನಿಮಿಷ ಹೋಗ್ಬಿಟ್ಟು ಕ್ಯಾಂಟೀನ್ ಅಲ್ಲಿ ಟೀ ಕುಡಿತಾ ಇದ್ವಿ. ಆ ಟೀ ಕುಡಿಯೋ ಸಮಯದಲ್ಲಿ ಪೊಲೀಸರು ಬಂದ್ಬಿಟ್ಟು ಏನು ಕೇಳಲಿಲ್ಲ ಏನು ಹೇಳಿಲ್ಲ ಯಾರು ಏನು ಅಂತ ಕೇಳಿಲ್ಲ ಬಂದು ಹೇಳ್ಕೊಂಡು ಹೋದ್ರು ಸರ್. ಅಂತ ಪೆನ್ಷನ್ ಮಾಡೋ ಪೊಲೀಸ್ ಸಿಬ್ಬಂದಿ ಸರ್ ಹೆಸರು ಗೊತ್ತಿಲ್ಲ ಅವ್ರು ಹೇಳ್ಕೊಂಡು ಹೋದ್ರು. ಈಗ ನಾನು ಕೇಳಿದೆ ಅಲ್ಲಿ ಇನ್ನೊಬ್ರು ಕಾನ್ಸ್ಟೇಬಲ್ ಇದ್ರು ಅವ್ರ ಸಿಕ್ಕಿದ್ರು ಯಾಕೆ ಸರ್ ಹಿಂಗ ಈ ತರ ಮಾಡ್ತಾ ಇದ್ದೀರಾ ಯಾಕೆ ಹಿಂಗೆ ಬೇಕಾದ್ರೆ ನೀವು ಮಟ್ಕ ಹಾಸ್ತವ್ರನ್ನ ಗಾಂಜಾ ಸೇಲ್ ಮಾಡೋರ್ನ ಲೂಡೋ ಆಡೋರ್ನ ಎಳ್ಕೊಂಡು ಹೋಗಿ ನಾವ್ ಇಲ್ಲ ಅಂತ ನಾವೇ ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ತೀವಿ. ಈಗ ನಮ್ಮ ಏರಿಯಾಗಳಲ್ಲಿ ಆ ತರ ಏನಾದ್ರು ಆದ್ರೆ ಈಗ ಬರೀ 80 ಫೀಟ್ ರೋಡ್ ಪೆನ್ಷನ್ ಮೊಲ್ಲ ಅನುಮಾನ ಮಾತ್ರನ ಬೇರೆ ಕಡೆ ಎಲ್ಲೋ ಆಯ್ತಾ ಇಲ್ವಾ ಪರ್ಟಿಕ್ಯುಲರ್ ಯಾವ ಜಾಗದಿಂದ ಸರ್? 80 ಫೀಟ್ ಅದು ಎಪಿಜೆ ಹೋಟೆಲ್ ಅದೇ ಕ್ಯಾಂಟೀನ್ಸ್ ಇದಾವೆ ಸರ್ ಅಲ್ಲಿ 4-5 ಕ್ಯಾಂಟೀನ್ ಅಲ್ಲೇ ಬರೋದು. ಈಗ ಬೇರೆ ಕಡೆ ಎಲ್ಲೋ ಆಯ್ತಾ ಇಲ್ವಾ? ಈಗ ಗಾಂಧಿ ಆಗ್ಲಿ ಈಗ ಮಟ್ಟೆ ಅಲ್ಲಿ ಬೇರೆ ಕಡೆ ಎಲ್ಲೋ ಆಗ್ತಾ ಇಲ್ವಾ? ಇಂದು ಸಂಜೆ ಹಾಸನದಲ್ಲಿ ಸುರಿದ ಭಾರಿ ಮಳೆಗೆ ಹಾಸನದ ವಿವಿಧ ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಕುಟುಂಬಸ್ಥರು ಪರದಾಡುವಂತಾಗಿದೆ. ಹಾಸನದಲ್ಲಿ ಸುರಿದ ಭಾರಿ ಮಳೆಗೆ ಹಾಸನ ನಗರದ 17ನೇ ವಾರ್ಡ್ನ ಮನೆಗಳಿಗೆ ನೀರು ನುಗ್ಗಿದ್ದು ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡಿಕೊಂಡರು. ಮನೆಯ ಸುತ್ತಮುತ್ತ ಕೊಳಚೆ ವಾತಾವರಣ ಸೃಷ್ಟಿಯಾಗಿದ್ದು ಇಲ್ಲಿ ವಾಸ ಮಾಡಲು ಜನರಿಗೆ ವಾಸಿಸಲು ಯೋಗ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಯಾರು ಗಂಡಸರು ಇರಲಿಲ್ಲ, ಎಲ್ಲ ಚರಂಡಿ ತುಂಬಿ ಮನೆಯಲ್ಲಿ ನದಿ ಹೋದಂಗೆ ನೀರು ಹೋಗ್ತಿದೆ. ಏನ್ ಮಾಡೋದು? ಮಕ್ಳು ಮರಿಗೆ ಎಲ್ಲಿ ಇಟ್ಕೊಳೋದು? ಹೊರಗಡೆ ಬರೋಣ ಅಂದ್ರೆ ಮಳೆ ಬೇರೆ. ಚರಂಡಿ ನೋಡಿದ್ರೆ ಒಂದಡಿ ಚರಂಡಿ ಇಲ್ಲ, ಮನೆ ಒಳಗೆಲ್ಲ ನುಗ್ಗಿ ಹೋಗಿತ್ತೆ ನೀರು. ಏನ್ ಮಾಡೋದು ಯಾರು ಸರ್? ಇಲ್ಲಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರ ಸರ್? ಮುಂಚೆನೆ ಒಂದ್ ವಾರ ಮುಂಚೆನೆ ಕಂಪ್ಲೇಂಟ್ ಮಾಡಿದ್ದೆ. ಅಶ್ವಾಸಿಫ್ ಕೋಸ್ಲರು 17ನೇ ವಾರ್ಡು, ಅವ್ರಿಗೆ ಹೇಳಿದ್ರೆ ಈಗ ಮಾಡಿಸ್ತೀನಿ ಆವಾಗ ಮಾಡಿಸ್ತೀನಿ ಅಂತ ಇದ್ರು. ಆಮೇಲೆ ಬಂದು ಚರಂಡಿ ಕ್ಲೀನ್ ಮಾಡಿಲ್ಲ, ಮಾಡಿಸ್ತಾ ಇದ್ರೆ ಇದು ಈ ಮನೆಯಲ್ಲಿ ನೀರು ಬರ್ತಿದ್ದಿಲ್ಲ, ಆ ಮನೆಯಲ್ಲಿ ನೀರು ಬರ್ತಿದ್ದಿಲ್ಲ, ಈ ಮನೆಯಲ್ಲಿ ನೀರು ಬರ್ತಿದ್ದಿಲ್ಲ. ಹಿಂದಡೆ ಚರಂಡಿ ಅದು 17ಕ್ಕೆ ಸೇರುತ್ತೋ 11ಕ್ಕೆ ಸೇರುತ್ತೋ ನಮ್ಗಂತೂ ಗೊತ್ತಿಲ್ಲ ಸರ್. 18 ಅದು 18 ವಾರದ್ದು ಅವ್ರಿಗೆ ಸೇರಿತ್ತು ಇವ್ರಿಗೆ ಸೇರಿದ್ದು ಅರ್ಥ ಇಲ್ಲ. ಆ ಚರಂಡಿ ಕ್ಲೀನ್ ಆಗ್ತಾ ಇದ್ರೆ ಎಲ್ಲಿ ಮನೆಗೆ ನೀರು ಬರ್ತಿದ್ದಿಲ್ಲ ಅಲ್ವಾ ಸರ್? ಚರಂಡಿ ಅದು ಬ್ಲಾಕ್ ಆಗಿತ್ತು, ಅದಕ್ಕೆ ನೀರು ಬಂದ್ಬಿಡ್ತು. ಒಂದ್ ವಾರದಿಂದ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅಂದ್ರೆ ಯಾರು ಬಂದು ಕ್ಲೀನ್ ಮಾಡ್ತಾ ಇಲ್ಲ ಅಲ್ವಾ? ಒಂಚೂರು ಅವ್ರು ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ, ಒಂಚೂರು ಮೇಲ್ಗಡೆ ಬರಿ ವಾಶ್ ಮಾಡ್ಬಿಡ್ತಾರೆ, ಹೋಗ್ಬಿಡ್ಬಿಡ್ತಾರೆ. ಅದ್ರ ಬಗ್ಗೆ ಏನು ಕ್ರಮನೇ ಯಾರು ತಗೋತಾ ಇಲ್ಲ. ಅಶೋಕ ಆಸಿಫಣ್ಣನ್ಗು ಕೇಳಿದ್ರು, ಆಸಿಫಣ್ಣನು ಬಂದು ನೋಡಲ್ಲ. ಏನ್ ಮಾಡ್ತಾರೆ ಮಾಡ್ಲಿ, ಹಾಳು ಬಿದ್ದಲ್ಲಾಗೆ ಅವ್ರಿಗೆ ಸುಮ್ಮನೆ ನಾವು ಗೆಲ್ಲಿಸ್ಬಿಟ್ಟು ಇಲ್ಲಿ ಈ ತೊಂದರೆ ಬೀಳ್ಬೇಕು. ಇಲ್ಲಿ ಬೇರೆ ಟೈಮ್ನಲ್ಲಿ ಬರ್ತಾರೆ, ಓಟ್ ಕೊಡಿ ಓಟ್ ಕೊಡಿ ಅಂತ ಕೇಳ್ತಾರೆ. ಓಟ್ ಕೊಟ್ಟಾದ್ಮೇಲೆ ಗೆಲ್ಲಿಸಾದ್ಮೇಲೆ ಈ ತರ ಈ ಮನೆ ಒಳಗಡೆ ನೀರು, ಈ ಮನೆ ನೀರು ಬಡಿಲಿ. ಪಾಪಗೆಲ್ಲ ಅಲರ್ಜಿ, ಸೊಳ್ಳೆ ಕಚ್ಚಿ ಕಾಣಬೇಡ, ಸೊಳ್ಳೆ ಕಚ್ಚಿ ಅದ್ಮಾರ್ಲೆ. ಆಮೇಲೆ ನಾಳೆ ಬರ್ತೀನಿ, ನಾಳೆ ಬರ್ತೀನಿ ಅಂದ್ರೆ ಸೊಳ್ಳೆ ಕಾಳ ಎಲ್ಲ ಕಟ್ಟ. ಇಲ್ಲಿ ಕ್ಲೀನ್ ಮಾಡಿಸಿ ಅಂದ್ರೂ ಮಾಡಲ್ಲ ಯಾರು. ಎಲೆಕ್ಷನ್ ಟೈಮ್ನಲ್ಲಿ ಬಂತಾರೆ ಓಟ್ ಕೇಳ್ತಾರೆ ಅಷ್ಟೇ, ಆಮೇಲೆ ಬರದೇ ಇಲ್ಲ. ಈಗ ಫೋನ್ ಮಾಡಿದ್ವಿ, ಈಗ ನಾವು ಸಕಲೇಶ್ಪುರದಲ್ಲಿ ಬಿದ್ದೀವಿ, ನಾಳೆ ಕ್ಲೀನ್ ಮಾಡ್ಸೀನಿ ಅಂದ್ರೆ ಅದೇ ಸತ್ತಾದ್ಮೇಲೆ ಅದೇ ಭೂಮಿಗೆ ಬರ್ತಾರಲ್ಲ, ಅದಕ್ಕೇನೆ ಮತ್ತೇನಿಲ್ಲ. ಚರಂಡಿ ಎಲ್ಲ ಕ್ಲೀನ್ ಮಾಡ್ತಿಲ್ಲ, ಎಲ್ಲ ನೀರು ಮನೆ ಒಳಗಡೆ ಬಂದ್ಬಿಟ್ಟಿದೆ. 17ನೇ ವಾರ್ಡ್ ಕೌನ್ಸಿಲರ್ ಅಶ್ವಾಸಿಪ್ ಅವರು ಬಂದು ನೋಡ್ಬೇಕು, ಎಲ್ಲ ಕ್ಲೀನ್ ಮಾಡ್ಬೇಕು. ನಮ್ಮ ಮನೆ ಎಲ್ಲ ನೋಡಿದ್ರೆ ಅವಾಗ ಗೊತ್ತಾಗತ್ತೆ ಚರಂಡಿ ಎಲ್ಲ ಕ್ಲೀನ್ ಮಾಡ್ಬೇಕು. ಈಗ ಬಂದು ನೋಡಿದ್ರೆ ಗೊತ್ತಾಗತ್ತೆ, ನಾಳೆ ಬಂದ್ರೆ ಏನ್ ಗೊತ್ತಾಗತ್ತೆ. ಇವಾಗ ಬಂದು ನೋಡಿದ್ರೆ ಏನ್ ಪರಿಸ್ಥಿತಿ ಇದೆ ಅಂತ ಕಾಣತ್ತೆ, ನಾಳೆ ಬಂದ್ರೆ ಏನ್ ಕಾಣತ್ತೆ. ಎಲ್ಲ ನಾವು ಕ್ಲೀನ್ ಮಾಡಿರ್ತೀವಿ, ಬಂದು ನೋಡ್ಬೇಕು. ಇವಾಗ ಕರಿಸ್ಬೇ, ನಾಳೆ ಬಂದ್ರೆ ಏನು ಆಗಲ್ಲ, ಇವಾಗ ಬರಬೇಕು. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿರೋದು 2 ವರ್ಷದೊಂದು 5 ವರ್ಷದೊಂದು, ಎಲ್ಲ ಮಕ್ಳಿಗೆ ಏನಾದ್ರು ಇನ್ಫೆಕ್ಷನ್ ಆದ್ರೆ ಅವ್ರು ಬಂದು ನೋಡ್ತಾರಾ? ಹಾ, ನಮ್ಮನೆ ನಾವೇ ಇದ್ ಮಾಡ್ಕೊಂಡ್ಬೇಕು, ಚರಂಡಿ ಬಂದು ಎಲ್ಲ ಕ್ಲೀನ್ ಮಾಡ್ಬೇಕು. ಬಳಕೆ ಮಾಡಿ ನಂತರ ಮೂಲೆಯಲ್ಲಿಟ್ಟಿರುವ ವಸ್ತುಗಳನ್ನು ನಾವು ಸ್ಥಾಪಿಸಲಾಗಿರುವ RRR ಕೇಂದ್ರದ ತ್ಯಾಜ್ಯ ಡಬ್ಬಿಗಳಿಗೆ ಹಾಕಿದರೆ ನಾವು ಮರುಬಳಕೆ ಮಾಡುತ್ತೇವೆ ಎಂದು ನಗರದ ಆಯುಕ್ತರಾದ ಸತೀಶ್ ಕುಮಾರ್ ತಿಳಿಸಿದರು.
ನಗರದ ಕಟ್ಟಿನಕೆರೆ ಮಾರುಕಟ್ಟೆಯ ಮುಖ್ಯ ರಸ್ತೆಯ ಬಳಿ ಬಾಳೆಹಣ್ಣು ವರ್ತಕರ ಸಂಘ ಹಾಗೂ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ನನ್ನ ಜೀವನ ನನ್ನ ಸ್ವಚ್ಛ ನಗರ ಕಾರ್ಯಕ್ರಮದಡಿ ಆರ್ಆರ್ಆರ್ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಮನೆಯಲ್ಲಿ ಮಕ್ಕಳು ಆಟವಾಡುವ ಆಟಿಕೆ ವಸ್ತುಗಳ ಆಡಿ ಬೇಡವಾದಾಗ ಅದನ್ನ ಮೂಲೆಯಲ್ಲಿ ಎಸೆಯುವ ಬದಲು ನಾವು ಅದನ್ನ ಬೇರೆಯವರಿಗೆ ತಲುಪಿಸಿ ಸಂತೋಷ ಪಡಬಹುದು. ಆಟಿಕೆ ವಸ್ತುಗಳು, ದಿನಪತ್ರಿಕೆಗಳು, ಹಳೆಯ ಪುಸ್ತಕಗಳು, ಹಳೆಯ ಬಟ್ಟೆ, ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಪ್ಲಾಸ್ಟಿಕ್ ಚೀಲಗಳು ಹಾಗೆ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದರು. ಸಮಾಜದಲ್ಲಿ ಏನು ಪರಿಸರ ಹಾಳಾಗಲಿಕ್ಕೆ ಎಲ್ಲಿ ಆಕಾರ ಮಾಡ್ತಿದ್ದಾರೆ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ನಾವು ಕೂಡ ಕೈ ಜೋಡಿಸಿ ಅಂತ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಅವರು ಕೂಡ ಒಂದೆರಡು ಮಾತಾಡಬೇಕಂತ. ಈ ಸಂದರ್ಭದಲ್ಲಿ ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್, ಬಾಳೆಹಣ್ಣು ವರ್ತಕರ ಸಂಘದ ಕಾರ್ಯದರ್ಶಿ ಫೈರೋಜ್ ಅಹಮದ್, ಉಪಾಧ್ಯಕ್ಷ ಅಬ್ದುಲ್ ಕರೀಂ, ಖಜಾಂಜಿ ಕೆ ಅನಂತರಾಮು ಎಂ ಪದ್ಮ, ಹಿರಿಯ ಕಲಾವಿದ ಹಾಗೂ ಪ್ರಶಸ್ತಿ ವಿಜೇತ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದು ಇಲ್ಲಿ ರಫ್ತು ಮಾಡಲು ಒಳ್ಳೆಯ ಅವಕಾಶವಿದ್ದು, ಇಸ್ರೇಲ್ ಸಂಸ್ಥೆಯ ಸಹಯೋಗದಲ್ಲಿ ಹಾಸನದೊಳಗೆ ಶ್ರೇಷ್ಠತೆಯ ಕೇಂದ್ರ ಸ್ಥಾಪಿಸಲು ಅವಕಾಶ ನೀಡುವಂತೆ ಒಡನಹಳ್ಳಿ ಫುಡ್ಕೋರ್ನ ಸಿಇಒ ಅಶೋಕ್ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೆಂಗು, ಶುಂಠಿ, ಆಲೂಗೆಡ್ಡೆ, ಜೋಳ, ರಾಗಿ, ಕಾಫಿ, ರಾಜ್ಮಡಿ ಭತ್ತ ಮತ್ತು ಇತರೆ ಬೆಳೆಗಳನ್ನು ಉಪ ಉತ್ಪನ್ನಗಳನ್ನಾಗಿ ಪರಿವರ್ತಿಸಿ ವಿದೇಶಕ್ಕೆ ರಫ್ತು ಮಾಡುವ ಯೋಜನೆ ಸಿದ್ಧಗೊಂಡಿದ್ದು, ಕರ್ನಾಟಕದ ಆಕೃತಿ ಅಗ್ರಿಗೇಟ್ ಸಂಸ್ಥೆ ಸಹಯೋಗದಲ್ಲಿ ಇಸ್ರೇಲ್ ಶ್ರೇಷ್ಠತೆಯ ಕೇಂದ್ರ ಸ್ಥಾಪಿಸಲು ಸುಮಾರು 25 ಹೂಡಿಕೆ ಮಾಡಲು ಮುಂದೆ ಬಂದಿದ್ದಾರೆ ಎಂದರು. ಈಗಾಗಲೇ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳ್ಳಿಮೈಸೂರು ಹೋಬಳಿ ಒಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 124/12 ನ್ಯಾನೋ ಫುಡ್ ಪಾರ್ಕ್ ನಿರ್ಮಿಸಲು ಉದ್ದೇಶಿಸಿದ್ದು, ಅರಕಲಗೂಡು ತಾಲೂಕು ಕಸಬಾ ಹೋಬಳಿ ತೇಜೂರು ಗ್ರಾಮದ ನಾಗರಾಜು ಅವರಿಗೆ ಹೊಳೆನರಸೀಪುರ ತಾಲೂಕಿನ ಬ್ಯಾಂಕ್ ಆಫ್ ಬರೋಡಾ ಯೋಜನೆ ಅಡಿಯಲ್ಲಿ ಸುಮಾರು 8,86,000 ರೂಗಳನ್ನ ಸಾಲವನ್ನ ಮಂಜೂರು ಮಾಡಿರುತ್ತದೆ. ಈ ಯೋಜನೆಯಲ್ಲಿ ತೆಂಗಿನಕಾಯಿ ಹಾಲಿನ ಪುಡಿಯನ್ನ ತಯಾರಿಸಿ ಅದನ್ನ ಯುರೋಪ್ ರಾಷ್ಟಗಳಿಗೆ ರಫ್ತು ಮಾಡಲು ಯೋಜನೆ ರೂಪಿಸಲಾಗಿದೆ. ಈ ಪುಡಿ ಅಂತಾರಾಷ್ಟ್ರೀಯ ಗುಣಮಟ್ಟ ಹೊಂದಿರುತ್ತದೆ ಎಂದರು. ಎಲ್ರಿಗೂ ನಮಸ್ಕಾರ. ನಮ್ಮದು ಓಡಳಿ ನಾನು ಫುಡ್ ಪಾರ್ಕು. ಸೊ ಫುಡ್ ಪಾರ್ಕಿಗೆ ಈಗ ಇಷ್ಟೊಂದು ನಮ್ಮ ಸುತ್ತಮುತ್ತ ಎಷ್ಟೋ ಬೆಳೆಗಳನ್ನ ಬೆಳೀತಾರೆ, ಅದನ್ನು ಪೊಟೆನ್ಷಿಯಲ್ ಇದೆ ಇಲ್ಲಿ, ಬಿಸ್ನೆಸ್ ಪೊಟೆನ್ಷಿಯಲ್, ರಫ್ತು ಮಾಡೋಕೆ ಒಂದು ಒಳ್ಳೊಳ್ಳೆ ಅವಕಾಶ ಇದೆ. ಅದರಿಂದ ನಾವು ಇಸ್ರೇಲ್ನ ಒಂದು MDHA R&D ಪಂಚರ್ಸ್ ಕಂಪ್ನಿ ಜೊತೆ ಒಪ್ಪಂದ ಮಾಡಿಕೊಂಡು ಇಲ್ಲೊಂದು ರೈತರುಗಳಿಗೆ ಫುಡ್ ಪಾರ್ಕ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಆ ಪ್ರಕಾರವಾಗಿ ಈಗ ಒಂದು $4 million ಅಷ್ಟು ಇನ್ವೆಸ್ಟ್ಮೆಂಟು ಹೊರಬರ್ತಾ ಇದೆ ಕರ್ನಾಟಕಕ್ಕೆ. ಇದರಿಂದ ಒಂದು 15,000 ರೈತರುಗಳು ಅನುಕೂಲ ಆಗೋದಿದೆ, ಒಂದು 100 ಉದ್ಯೋಗಗಳು ಸೃಷ್ಟಿ ಆಗ್ಬೋದು ಅಂತೇಳಿ ಒಂದು ಅಸಂಪ್ಷನ್ ಇಟ್ಕೊಂಡಿದ್ವಿ. ಆ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಬೇಕು ಅಂತೇಳಿ ನಾವು ನಮ್ಮ ಓಡ್ನಹಳ್ಳಿಯಿಂದ ಬಂದಿದ್ದೀವಿ ಸರ್. ಇನ್ನೇನೇನಿದೆ ಬೇಡಿಕೆ ನಿಮ್ಮದು ಸರ್? ಬೇಡಿಕೆ ಏನಿಲ್ಲ, ಇದೊಂದು ಇದನ್ನು ಕನ್ಸಿಡ್ರೇಷನ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನಮಗೊಂದು ಅವಕಾಶ ಮಾಡಿಬಿಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿಗೆಲ್ಲ ಫುಡ್ ಕ್ವಾಲಿಟಿ ಎಲ್ಲದನ್ನೂ ನಾವು ಓಕೆ ಮಾಡಿಸಿದ್ವಿ. ಆಮೇಲೆ ಇದು PMFMA ಸ್ಕೀಮಲ್ಲಿ ಮಾಡಿರೋದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಧಾನಮಂತ್ರಿ ಫುಡ್ ಫಾರ್ಮಲೈಸೇಷನ್ ಎಂಟರ್ಪ್ರೈಸಸ್ ಅವ್ರ ಕೆಳಗಡೆ ಮಾಡಿರೋದು. ಸೊ ಆ ಉದ್ದೇಶದಿಂದ ಇದೊಂದು ಮನವಿನ ಕೊಡ್ತಾ ಇದ್ದೀವಿ. ಜಿಲ್ಲಾಡಳಿತ ಸ್ಪಂದನೆ ಮಾಡಿದರೆ ಏನು ಮಾಡ್ತೀರಾ? ಸ್ಪಂದನೆ ಆಗುತ್ತೆ ಸರ್. ಉದ್ಯೋಗಸ್ಥೆ ಆಗುತ್ತಾರೆ, ಯಾಕಂದ್ರೆ ಬೇಡ ಅಂತ ಸರ್. ಅನುಕೂಲ ಆಗುತ್ತೆ ಜಿಲ್ಲೆಯಲ್ಲಿರೋ ರೈತರಿಗೆ. ಇದೇ ವೇಳೆ ಜೈಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಚರಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರಿ ಶಾಲೆಯನ್ನ May 31 ಆರಂಭಿಸುತ್ತಿದ್ದು, ಅಂದಿನಿಂದ June 3 ದಾಖಲಾತಿ ಮಾಡಿಕೊಳ್ಳಲಾಗುವುದು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ KS ಪ್ರಕಾಶ್ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಈಗಾಗಲೇ 2022-23 ಶಾಲೆಯ ಪರೀಕ್ಷೆ ಮುಗಿದು ಫಲಿತಾಂಶ ಹೊರಬಂದಿದ್ದು, 2023-24 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆ ಆರಂಭವಾಗುತ್ತಿದ್ದು, ಶಿಕ್ಷಕರು ಶಾಲೆಯ ಸುತ್ತಮುತ್ತ ಸ್ವಚ್ಛತೆ ಹಾಗೂ ಇನ್ನಿತರ ಕಾರ್ಯಗಳನ್ನು ಮಾಡುವಲ್ಲಿ ಮುಂದಾಗಿದ್ದಾರೆ. May 31 ಶಾಲೆ ಪ್ರಾರಂಭವಾಗುತ್ತಿರುವುದರಿಂದ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಶಾಲೆಯನ್ನ ಹಸಿರು ತೋರಣಗಳಿಂದ ಅಲಂಕಾರ ಮಾಡಲು ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರುಗಳಿಗೆ ಈಗಾಗಲೇ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ. ಈ ಬಾರಿ ಶಾಲೆ ಪ್ರಾರಂಭವಾಗುವ ಮೊದಲೇ 100% ಭಾಗ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ಬಂದಿದ್ದು, ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರಲು ಹಾಗೂ ದಾಖಲಾತಿ ಆಂದೋಲನ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗುವುದು ಎಂದರು. ಸಮವಸ್ತ್ರ ಉಚಿತ, ಪಠ್ಯಪುಸ್ತಕನೂ ಉಚಿತ, ಸಮವಸ್ತ್ರನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾವೆ, ಯಾವುದೇ ದುಡ್ಡಿಲ್ಲ ಅದಕ್ಕೆ. ಜಿಲ್ಲೆಯಲ್ಲಿ ಒಟ್ಟು 424 ಶಿಥಿಲವಾದಂಥ ಕೊಠಡಿಗಳಿದೆ.
ಅದರಲ್ಲಿ ಸುಮಾರು 267 ಕೊಠಡಿಗಳನ್ನು ನೆಲಸಮಗೊಳಿಸಲಿಕ್ಕೆ ಅನುಮತಿಯನ್ನು ಕೋರಿ ಜಿಲ್ಲಾ ಪಂಚಾಯತಿಗೆ ಪತ್ರವನ್ನು ಬರೆದಿದ್ದೇವೆ. ಸೊ ಈಗ ಸಾಮಾನ್ಯ ಸಭೆ ನಡೆದಿಲ್ಲ, ಹಾಗಾಗಿ ಅನುಮತಿ ಸಿಕ್ಕಿಲ್ಲ. ಸಾಮಾನ್ಯ ಸಭೆ ನಡೆದರೆ ಅವುಗಳನ್ನು ನೆಲಸಮಗೊಳಿಸಲಿಕ್ಕೆ ಅನುಮತಿ ಸಿಗ್ತದೆ, ಅವುಗಳನ್ನು ನೆಲಸಮಗೊಳಿಸಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ತೇವೆ. ಇದಲ್ಲದೆ 1323 ಕೊಠಡಿಗಳು ರಿಪೇರಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಳೆದ ವರ್ಷವೇ ಇಲಾಖೆಗೆ ಬೇಡಿಕೆ ಅನುದಾನದ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಒಟ್ಟು 424 ಕೊಠಡಿಗಳು ಏನು ಶಿಥಿಲಾವಸ್ಥೆ ಕೊಠಡಿಗಳಿದೆ, ಆ ಕೊಠಡಿಗಳಲ್ಲಿ ನಾವು ಮಕ್ಕಳನ್ನು ಕೂರಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮಕ್ಕಳನ್ನು ಕೂರಿಸಿದಾಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇದಾವೆ ಕೊಠಡಿಗಳಿದ್ದಾವೆ. ಜೊತೆಗೆ ನಾವು ವಿವೇಕ ಶಾಲಾ ಯೋಜನೆಯಲ್ಲಿ ಈ ವರ್ಷ 193 ಕೊಠಡಿಗಳನ್ನು ಅಂತಹ ಶಾಲೆಗಳಿಗೆ ಕೊಟ್ಟಿದ್ದೇವೆ. ಎಲ್ಲಿ ಆ ಥರ ಶಿಥಿಲವಾದ ಕೊಠಡಿಗಳಿದೆ, ಶಾಲಾ ಕೊಠಡಿಗಳ ಅವಶ್ಯಕತೆ ಇದೆ, ಅಂತಹ ಶಾಲೆಗಳನ್ನು ಗುರುತಿಸಿ 193 ಕೊಠಡಿಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವೂ ಕೂಡ ಈಗ ನಿರ್ಮಾಣ ಹಂತದಲ್ಲಿದೆ. ಇದಲ್ಲದೆ ಮಳೆ ಹಾನಿನಲ್ಲಿ ಸುಮಾರು 243 ಕೊಠಡಿಗಳು ರಿಪೇರಿ ಆಗಿದೆ. ಇಲಾಖೆ ಶಾಲಾ ರಿಪೇರಿಗಾಗಿ 210 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಅದರಡಿನಲ್ಲಿ 105 ಶಾಲಾ ಕೊಠಡಿಗಳನ್ನು ನಾವು ರಿಪೇರಿ ಮಾಡಿದ್ದೇವೆ. ಒಟ್ಟು 243 ಪ್ಲಸ್ 105 ಅಷ್ಟು ಕೊಠಡಿಗಳು ರಿಪೇರಿ ಆಗಿದೆ. ಉಳಿದಂತೆ ರಿಪೇರಿ ಆಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ಇಲಾಖೆಗೆ ಸಲ್ಲಿಸಿದ್ದೇವೆ. ಬಟ್ ಶಿಥಿಲವಾದಂಥ ಯಾವುದೇ ಕೊಠಡಿನಲ್ಲಿ ನಾವು ಮಕ್ಕಳನ್ನು ಕೂರಿಸ್ತಾ ಇಲ್ಲ. ಹಾಸನದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ತೆಂಗಿನಕರಿಯು ವಿದ್ಯುತ್ ಲೈನ್ ಮೇಲೆ ಬಿದ್ದು ಅಲ್ಲಿನ ಸ್ಥಳೀಯರಿಗೆ ವಿದ್ಯುತ್ ಸಂಪರ್ಕವೂ ಸ್ಥಗಿತಗೊಂಡಿದ್ದು ಅಲ್ಲಿನ ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡುವಂತಾಗಿದೆ. ಸುಮಾರು 29 ತಾರೀಕಲ್ಲಿ ಮಧ್ಯಾಹ್ನ ತುಂಬ ತೀವ್ರ ಮಳೆ ಬಂದು ತೆಂಗಿನ ಮರದ ಗರಿಗಳೆಲ್ಲ ಬಿದ್ದು ಎಲ್ಲ ಮನೆಗಳಿಗೆ ಎಲ್ಲ ವೈರ್ಲ ಕಟ್ಟಾಗಿದ್ದಾವೆ. ವಾರ್ಡ್ ನಂಬರ್ 17 ದಯಮಾಡಿ ತುಂಬ ತೀವ್ರ ಭಯಂಕರ ಮಳೆ ಬಂದಿದ್ದರಿಂದ ಎಲ್ಲ ಮನೆಗಳೆಲ್ಲ ಸುಮಾರು ಕರೆಂಟ್ಗಳೆಲ್ಲ ವೈರೆಲ್ಲ ಕಟ್ಟಾಗಿದ್ದಾವೆ. ದಯಮಾಡಿ ಕೇಬಲ್ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಕೇಬಲ್ ಸಹ ಬಂದಿದ್ದಾರೆ. ದಯವಿಟ್ಟು ಎಲ್ಲ ಎಲ್ಲ ವೈರೆಲ್ಲ ರೆಡಿ ಮಾಡಬೇಕು ಅಂತೇಳಿ ಅವ್ರನ್ನ ಕಳಗಡೆಯಿಂದ ಮನವಿ ಮಾಡಿಕೊಂಡಾಗ ಅವರು ಸಹ ಬಂದಿದ್ದಾರೆ. ಈ ಥರ ಮಳೆ ನಾನು ಯಾವತ್ತೂ ಕೂಡ ನಾನು ನೋಡಿರಲಿಲ್ಲ. ಇಷ್ಟೊಂದು ಭಯಂಕರ ಕೀಳಾಗಿ ಮಳೆ ಬಂದಿದೆ. ಆದ್ದರಿಂದ ಏನು ತೊಂದರೆ ಇಲ್ಲ, ಯಾರಿಗೂ ಜನಗಳಿಗೆ ಎಲ್ಲ ಅಂತಿಮಗಳೆಲ್ಲ ಸೋರ್ತಾ ಇದ್ದಾವೆ. ಯಾರಿಗೂ ಜನಗಳಿಗೇನು ಹಾನಿ ಉಂಟಾಗಿಲ್ಲ. ಎಲ್ಲರೂ ದೇವರು ಎಲ್ಲರೂ ಭಗವಂತ ಆಯಸ್ಸು ಆರೋಗ್ಯ ಎಲ್ಲರಿಗೂ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ನಾನು ಇಷ್ಟಪಡ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲಿಷ್ಠ ರಾಷ್ಟ್ರದ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಪ್ರಮುಖ, ಪುಷ್ಪಗಿರಿ ಯೋಜನಾಧಿಕಾರಿ ವಿನಿತಾ ಧನಂಜಯ ಅಭಿಪ್ರಾಯ.